ಆಗಸ್ಟ್ ತಿಂಗಳು ಆರಂಭ ಆಗ್ತಾ ಇದ್ದಂತೆ ಕೊರೋನಾ ಮೂರನೇ ಅಲೆಯ ಒಂದು ಆತಂಕ ಜಾಸ್ತಿ ಆಗ್ತಿದೆ ಕರ್ನಾಟಕಕ್ಕೆ ಮೂರನೇ ಅಲೆ ವಕ್ರಸುತ್ತೆ ಅಂತ ಹೇಳ್ತಾ ಇದ್ರು ಆದ್ರೆ ಇಷ್ಟು ಬೇಗ ವಕ್ರಸುತ್ತೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಸರ್ಕಾರ ತಲೆ ಕೆಡಿಸಿಕೊಂಡು ದಿಢೀರ್ ಅಂತ ನೈಟ್ ಕರ್ಫ್ಯೂ ವೀಕೆಂಡ್ ಲಾಕ್ ಡೌನ್ ಜಾರಿ ಮಾಡಿದೆ ಅದು ಇವತ್ತಿನಿಂದಲೇ ಅನ್ವಯಾನು ಆಗಿದೆ ಆಗಸ್ಟ್ 3ನೇ ವಾರದಲ್ಲಿ ಕರ್ನಾಟಕದಲ್ಲಿ ಕೊರೋನಾ ಮಿತಿ ಮೀರುತ್ತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದಿದ್ರೆ 2ನೇ ಅಲೆಗಿಂತ ಭೀಕರತೆ ಸೃಷ್ಟಿಯಾಗುತ್ತೆ ಅಂತ ಕೋವಿಡ್ ತಜ್ಞರು ಎಚ್ಚರಿಕೆ ಕೊಟ್ಟಿದ್ರು ತಜ್ಞರ ವರದಿ ನೋಡಿ ಬೆಚ್ಚಿಬಿದ್ದಿದ್ದ ಸಿಎಂ ಬೊಮ್ಮಾಯಿ ಇವತ್ತು ಕೋವಿಡ್ ಟಾಸ್ಕ್ ಫೋರ್ಸ್ ತಜ್ಞರು ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು ತಜ್ಞರು ಕೊಟ್ಟ ಸಲಹೆಯಂತೆ ಇವತ್ತಿನಿಂದಲೇ ನೈಟ್ ಕರ್ಫ್ಯೂ ವೀಕೆಂಡ್ ಲಾಕ್ ಡೌನ್ ಜಾರಿಯಾಗಿದೆ ರಾಜ್ಯಾದ್ಯಂತ ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೆ ಕಠಿಣ ಕರ್ಫ್ಯೂ 8 ಗಡಿ ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಜೊತೆ ವೀಕೆಂಡ್ ಲಾಕ್ ಹೌದು ಇವತ್ತಿನಿಂದಲೇ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಅವಧಿ 9 ಗಂಟೆಯಿಂದಲೇ ಶುರುವಾಗಿದೆ ಕೇರಳ ಮಹಾರಾಷ್ಟ್ರ ಸಂಪರ್ಕ ಇರುವ 8 ಜಿಲ್ಲೆಗಳಲ್ಲಿ ನಾಳೆಯಿಂದ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದೆ ಮೈಸೂರು ಚಾಮರಾಜನಗರ ಕೊಡಗು ದಕ್ಷಿಣ ಕನ್ನಡ ಕೇರಳ ಸಂಪರ್ಕದ ಈ 4 ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ ಡೌನ್ ಜಾರಿಯಾಗಿದೆ ಬೆಳಗಾವಿ ವಿಜಯಪುರ ಕಲಬುರಗಿ ಬೀದರ್ ಮಹಾರಾಷ್ಟ್ರ ಸಂಪರ್ಕದ 4 ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ ಡೌನ್ ಶುರುವಾಗಿದೆ 8 ಜಿಲ್ಲೆಗಳಿಗೆ ಶನಿವಾರ ಭಾನುವಾರ ಪ್ರವಾಸಿಗರಿಗೆ ಎಂಟ್ರಿ ಇಲ್ಲ ಬರಲೇಬೇಕು ಅನಿವಾರ್ಯತೆ ಇದ್ದರೆ ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯ ಶನಿವಾರ ಭಾನುವಾರ ಮಧ್ಯಾಹ್ನ 2 ಗಂಟೆ ಬಳಿಕ ಎಲ್ಲ ಬಂದ್ ಮಧ್ಯಾಹ್ನ 2ರ ಬಳಿಕ ಓಡಾಡಿದ್ರೆ ಗಾಡಿ ಸೀಸ್ ಜೊತೆಗೆ ದಂಡ ಹಾಕ್ತಾರೆ ಹೊರ ರಾಜ್ಯಗಳಿಂದ ಬರುವವರಿಗೆ ಆರ್ಟಿಪಿಸಿಆರ್ ವರದಿ ಕಡ್ಡಾಯ ಮಾಡಿದ್ದು ಕೋವಿಡ್ ಟೆಸ್ಟ್ ರಿಪೋರ್ಟ್ 72 ಗಂಟೆ ಮೀರಿರಬಾರದು ಇದಿಷ್ಟು ಪ್ರಮುಖವಾಗಿ ಜಾರಿಯಾಗಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿ ನಿಯಮಗಳು ಇದರ ಜೊತೆಗೆ ಇನ್ನಷ್ಟು ನಿಯಮಗಳು ಜಾರಿಯಾಗಿದೆ ಮದುವೆಗೆ 100 ಜನ ಅಂತ್ಯಕ್ರಿಯೆಗೆ 20 ಜನ ಅಷ್ಟೇ ತರಕಾರಿ ದಿನಸಿ ಹಣ್ಣು ಹಾಲು ಮದ್ಯ 2ರವರೆಗೆ ಸಿಗುತ್ತೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಓಡಾಡುತ್ತೆ ಚಿಂತೆ ಬೇಡ ಹೋಟೆಲ್ ಬಾರ್ಗಳಲ್ಲಿ ಪಾರ್ಸೆಲ್ಗಷ್ಟೇ ಅವಕಾಶ 8 ಜಿಲ್ಲೆಗಳಲ್ಲಿ ಜಾತ್ರೆ ಉತ್ಸವ ಮೆರವಣಿಗೆಗೆ ನಿರ್ಬಂಧ 8 ಜಿಲ್ಲೆಗಳಲ್ಲಿ ಬಸ್ ವಿಮಾನ ರೈಲು ಪ್ರಯಾಣ ಇರುತ್ತೆ ಸರ್ಕಾರದ ಹೊಸ ಮಾರ್ಗಸೂಚಿ ಬರ್ತಿದ್ದಂತೆ 8 ಗಡಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಚಾಮರಾಜನಗರ ಗಡಿಯಲ್ಲಿ ಕೋವಿಡ್ ಚೆಕ್ ಪೋಸ್ಟ್ಗೆ ಭೇಟಿ ಕೊಟ್ಟರು ಅಪ್ಪಿ ತಪ್ಪಿಯು ನೆಗೆಟಿವ್ ರಿಪೋರ್ಟ್ ಇಲ್ಲದವರನ್ನ ಗಡಿ ಒಳಗೆ ಬಿಟ್ರೆ ಸಸ್ಪೆಂಡ್ ಮಾಡೋ ಎಚ್ಚರಿಕೆ ಕೊಟ್ಟರು ಗಡಿ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನು ಮಾಡಬೇಕು ಅಂತ ತೀರ್ಮಾನವಾಗಿದೆ ಕೇರಳ ಮತ್ತು ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಮಾಡಬೇಕು ಎರಡನೇದಾಗಿ ಈಗೇನು ನೈಟ್ ಕರ್ಫ್ಯೂ ಇದೆ ಇಡೀ ರಾಜ್ಯದಲ್ಲಿ ಅದು 10ರಿಂದ 9 ಗಂಟೆಗೆ ಇಂದಲೇ ಪ್ರಾರಂಭ ಆಗುವಂಥದ್ದು ಮತ್ತು ಪೊಲೀಸ್ ಇಲಾಖೆಗಳಿಗೆ ಇದನ್ನು ಸ್ಟ್ರಿಕ್ಟ್ ಆಗಿ ನೀವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೀವಿ ಈ ಚೆಕ್ ಪೋಸ್ಟ್ ಬುಟ್ಟು ಎಲ್ಲಿ ಎಲ್ಲಿ ಚೆಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅವತ್ತೇ ಗೊತ್ತಾದ್ರೆ ಅವತ್ತೇ ಸಸ್ಪೆಂಡ್ ಆಗ್ತದೆ ಮೂರನೇ ಅಲೆ ಮಧ್ಯೆಯೂ ಶಾಲೆ ಆರಂಭಕ್ಕೆ ಅನುಮತಿ ಆಗಸ್ಟ್ 23ರಿಂದ 9-10 ಪಿಯುಸಿ ತರಗತಿ ಆರಂಭ ಪೋಷಕರೇ ಸದ್ಯಕ್ಕಿಲ್ಲ 1ರಿಂದ 8ನೇ ತರಗತಿ ಕೊರೋನಾ 3ನೇ ಅಲೆ ಮಕ್ಕಳಿಗೆ ಅಪ್ಪಳಿಸುತ್ತೆ ಅಂತಿದ್ರು ಸರ್ಕಾರ ಅದ್ಯಾಕೋ ಶಾಲಾ ಕಾಲೇಜುಗಳನ್ನು ತೆರೆಯೋದಿಕ್ಕೆ ಅನುಮತಿ ಕೊಟ್ಟಿದೆ ಆಗಸ್ಟ್ 23ರಿಂದ 9 ಎಸ್ಎಸ್ಎಲ್ಸಿ ಪಿಯುಸಿ ತರಗತಿ ಆರಂಭ ಮಾಡಲು ಅನುಮತಿ ಕೊಟ್ಟಿದೆ ಆದರೆ 1ರಿಂದ 8ನೇ ತರಗತಿಯನ್ನ ಸದ್ಯಕ್ಕೆ ಶುರು ಮಾಡೋದು ಬೇಡ ತಜ್ಞರ ವರದಿ ಆಧರಿಸಿ ನಿರ್ಧರಿಸೋಣ ಅಂತ ಸಿಎಂ ಹೇಳಿದ್ದು ಖಾಸಗಿ ಶಾಲೆಗಳು ಇದನ್ನ ಸ್ವಾಗತಿಸಿವೆ ಮೊದಲೇ ಅಂತ 9th, 10th, 11th and 12th ಇವುಗಳನ್ನ 23ರಿಂದ ಪ್ರಾರಂಭ ಮಾಡೋದಕ್ಕೆ ಒಟ್ಟು ಅಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇರ್ತದೆ ಕೋವಿಡ್ ತೀವ್ರತೆಯನ್ನು ನೋಡಿಕೊಂಡು ಪ್ರೈಮರಿ ಮತ್ತು ಸೆಕೆಂಡ್ರಿಯಲ್ಲಿ ಅಪ್ ಟು 8th ಸ್ಟ್ಯಾಂಡರ್ಡ್ ಯಾವ ರೀತಿ ಮಾಡಬೇಕನ್ನೋ ತೀರ್ಮಾನವನ್ನು ಆಗಸ್ಟ್ ಕೊನೆಯ ಹಂತದಲ್ಲಿ ಮಾಡಬೇಕನ್ನುವಂಥದ್ದು ಎಕ್ಸ್ಪರ್ಟ್ಸ್ ತೀರ್ಮಾನ ಇದೆ ಒಂದು ಶಿಫ್ಟಿಂಗ್ ವೈಸ್ ಶಾಲೆಗಳನ್ನ ಪ್ರಾರಂಭ ಮಾಡೋಣ ಅನ್ನೋ ಒಂದು ಆದೇಶವನ್ನು ಇವತ್ತು ನೀಡಿದರೆ ಅದನ್ನು ರುಪ್ಸ ಕರ್ನಾಟಕ ಸ್ವಾಗತ ಮಾಡುತ್ತೆ ಶಾಲೆ ಪ್ರಾರಂಭ ಮಾಡುವಂತಹ ಎಲ್ಲ ಆದೇಶಗಳನ್ನು ಅಂದರೆ ನಿಲುವುಗಳನ್ನು ಸರ್ಕಾರದ ನಿಲುವುಗಳನ್ನು ರುಪ್ಸ ಕರ್ನಾಟಕ ಸ್ವಾಗತ ಮಾಡುತ್ತೆ ಬೆಂಗಳೂರಲ್ಲಿ ಮತ್ತಷ್ಟು ಟಫ್ ರೂಲ್ಸ್ ಬೆಂಗಳೂರಲ್ಲಿ ಅಂದಾಜು 1 ಕೋಟಿ 30 ಲಕ್ಷ ಜನಸಂಖ್ಯೆ ಇದೆ ಜನನು ಕೊರೋನಾ ನಿಯಮಗಳನ್ನು ಪಾಲಿಸುತ್ತಿಲ್ಲ
ಅನಿವಾರ್ಯ ಆದರೆ ಬೆಂಗಳೂರಿಗೂ ನೈಟ್ ಕರ್ಫ್ಯೂ ವಿಸ್ತರಣೆಗೆ ಸರ್ಕಾರ ಪ್ಲಾನ್ ಬಿ ರೆಡಿ ಮಾಡಿದೆ. ಈ ಮಧ್ಯೆ ಬೆಂಗಳೂರಲ್ಲಿ ಡೆಲ್ಟಾ ಪ್ಲಸ್ ಸೋಂಕು, ಅಪಾರ್ಟ್ಮೆಂಟ್ಗಳಲ್ಲೂ ಸೋಂಕು ಹೆಚ್ಚಾಗ್ತಿದ್ದು ಬಿಬಿಎಂಪಿ 15 ವಿಶೇಷ ತಂಡಗಳನ್ನು ರಚಿಸಿದೆ. ಸೊ ಇವತ್ತಿನಿಂದಲೇ ವೀಕೆಂಡ್ ಕರ್ಫ್ಯೂ ಜಾರಿ ಆಗ್ತಿದೆ. ಮಧ್ಯಾಹ್ನ 2ರವರೆಗೂ ರಿಲ್ಯಾಕ್ಸ್ ಇದೆ ಅಂತ ಅಡ್ಡಾದಿಡ್ಡಿ ಓಡಾಡಿದ್ರೆ ಪೊಲೀಸರು ಗಾಡಿ ಸೀಸ್ ಮಾಡ್ತಾರೆ, ದಂಡನೂ ಹಾಕ್ತಾರೆ. ಜೋಪಾನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮುಖ್ಯಮಂತ್ರಿಗಳ ಮಾತು ಅಂದ್ರೆ ಇಷ್ಟೊಂದು ನಿರ್ಲಕ್ಷ್ಯನ? ಬೊಮ್ಮಾಯಿಯವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ? ಹಾಗಾದ್ರೆ ಈಗ ಜನರಿಗೊಂದು ನ್ಯಾಯ, ನಮ್ಮನ್ನ ಆಳೋರಿಗೊಂದು ನ್ಯಾಯನ ಅಂತ ಜನಸಾಮಾನ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಖುದಾಗಿ ಮುಖ್ಯಮಂತ್ರಿಗಳೇ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅಂದ್ರೆ ಮಂತ್ರಿಗಳು ಕೂಡ ಅದರ ಪಾರ್ಟ್ ಆಗಿರ್ತಾರೆ, ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಮಂತ್ರಿಗಳಿಗೆ ಸರ್ಕಾರದ ಆದೇಶ ಕಾಲ್ ಕಸ ಆಗೋಯ್ತಾ? ಹಾಗಾದ್ರೆ ಸಡಗರದ ಸ್ವಾಗತದಲ್ಲಿ ಮಂತ್ರಿಗಳು ತೇಲಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಸಂಭ್ರಮ ಇದೆ, ಸಚಿವರಾಗಿದ್ದಾರೆ, ಖುಷಿ ಪಡುವಂತ ಸಂದರ್ಭ ಒಪ್ಕೊಳ್ಳೋಣ. ಆದ್ರೆ ಕೊರೋನಾ ಇದೆ, ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಈ ತರ ಸ್ವಾಗತ ಕೊರೋದು ಬೇಡ, ನಿಮ್ಮ ಅಭಿಮಾನ ಏನಿದ್ರು ಅದನ್ನ ನೀವು ಮನೆಯಿಂದಲೇ ತೋರಿಸಿ ಅಂತ ಹೇಳಬಹುದಾಗಿತ್ತು. ಆದ್ರೆ ಸರ್ಕಾರದ ರೂಲ್ಸ್ ಅನ್ನ ಸೈಡ್ಗಿಟ್ಟು ಮಂತ್ರಿಗಳು ಆಟಾಟೋಪ ಪ್ರದರ್ಶನ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಮಂತ್ರಿ ಮಹೋದಯರು ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಒಂದೊಂದೇ ವಿಜುವಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಂತ್ರಿ ಆದಂತ ಖುಷಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ತೇಲಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಠಿಣ ಕೊರೋನಾ ರೂಲ್ಸ್ ಇದೆ, ಯಾಕಂದ್ರೆ ಬಾರ್ಡರ್ ಹಂಚಿಕೊಂಡಿದೆ. ಹಾಗಿದ್ರು ಮೇಡಮ್ನವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಸಾವಿರಾರು ಜನರ ಮಧ್ಯೆಯಲ್ಲಿ ಜೊಲ್ಲೆ ಮೇಡಮ್ ನಿಲ್ಲಿಸ್ತಾ ಇದ್ರು. ಮಗನಿಗೆ ಮಾತ್ರ ಮಾಸ್ಕ್ ಹಾಕಿದ್ರು, ತಾವು ಹಾಕೊಂಡ್ರು. ರೂಲ್ಸ್ ಬ್ರೇಕ್ ಮಾಡೋ ಇಂಥವರನ್ನ ಈಗ ಜನಾನು ಮೆರೆಸಿದ್ರು, ಸ್ವಾಗತಿಸಿ ಹೂಮಳೆ ಸುರಿಸಿದ್ರು. ಏನು, ಚಾಮರಾಜನಗರ ಜಿಲ್ಲೆಯಲ್ಲೂ ವೀಕೆಂಡ್ ಕರ್ಫ್ಯೂ ಇದೆ, ವೀಕೆಂಡ್ ಲಾಕ್ಡೌನ್ ಇದೆ. ಗಡಿಯಲ್ಲಿ ತಪಾಸಣೆ ಮಾಡಿ ಮಿಸ್ ಆದರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಬೊಬ್ಬೆ ಹಾಕಿದ್ದ ಸಚಿವ ಎಸ್ ಟಿ ಸೋಮಶೇಖರ ಸಾಹೇಬ್ರು ಚಾಮರಾಜನಗರದಲ್ಲಿ ರೂಲ್ಸ್ ಬ್ರೇಕ್ ಮಾಡೇ ಬಿಟ್ರು. ಸರ್ಕಾರದ ರೂಲ್ಸ್ ನಮಗೆಲ್ಲ ಅಪ್ಲೈ ಆಗಲ್ಲ ಅನ್ನೋದನ್ನ ತೋರಿಸ್ಕೊಟ್ರು. ಏನು, ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ನೂರಾರು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರವೂ ಇರಲಿಲ್ಲ. ವಿಜಯನಗರ ಜಿಲ್ಲೆಯನ್ನ ಸ್ಥಾಪಿಸಿದ ಮಂತ್ರಿ ಆನಂದ್ ಸಿಂಗ್ ಅವರದ್ದು ಇದೇ ಪಾಡು ನೋಡಿ. ನೂರಾರು ಸಾವಿರಾರು ಜನರ ಮಧ್ಯೆ ಮಿಂಚಿದ್ದೇ ಮಿಂಚಿದ್ದು, ಹಾರ ತುರಾಯಿ ಸನ್ಮಾನ ಅಭಿಮಾನಿಗಳ ಕಾಣಿಕೆಯನ್ನ ಸ್ವೀಕಾರ ಮಾಡಿದ್ದೇ ಮಾಡಿದ್ದು. ಆದ್ರೆ ಸರ್ಕಾರದ ರೂಲ್ಸ್ ನಮಗೆ ನಾಟ್ ಅಪ್ಲಿಕೇಬಲ್, ಇದು ಜನರಿಗಷ್ಟೇ ಅಂತ ಪ್ರೂವ್ ಮಾಡಿದ್ರು. ಏನು, ಫಸ್ಟ್ ಟೈಮ್ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿಯಾದ ಸಚಿವ ಬಿಸಿ ನಾಗೇಶ್ ಅವರದ್ದು ಇದೇ ಕತೆ. ಸಜ್ಜನ ವ್ಯಕ್ತಿ, ಸೌಮ್ಯ ಸ್ವಭಾವದ ಲೀಡರ್ ಅಂತ ಕರೆಸ್ಕೊಳ್ತಾರೆ. ಆದ್ರೆ ಸರ್ಕಾರ ಮಾಡೋ ಕಾನೂನನ್ನ ಧೂಳಿಪಟ ಮಾಡಿ ಅದ್ಧೂರಿ ಸ್ವಾಗತವನ್ನ ಪಡ್ಕೊಂಡ್ರು. ಏನು, ಶಿವಮೊಗ್ಗದಲ್ಲಿ ಸಚಿವ ಆರ್ಗ ಜ್ಞಾನೇಂದ್ರ ಕೂಡ ಕೊರೋನಾ ರೂಲ್ಸ್ ಗಳನ್ನ ಪಾಲನೆ ಮಾಡಲಿಲ್ಲ. ಇನ್ನು ಉಡುಪಿಯಲ್ಲೂ ಇದೇ ಕತೆ ಆಗಿದೆ. ಕೊರೋನಾ ಕೇಕೆ ಹಾಕ್ತಾ ಇದ್ರು. ನೂತನ ಸಚಿವರಾಗಿರುವಂತ ಸುನಿಲ್ ಕುಮಾರ್ ಕೂಡ ಜನಜಾತ್ರೆಯಲ್ಲಿ ಮುಳುಗೋಗಿದ್ರು. ಒಂದು ಕಡೆ ಶಿವಮೊಗ್ಗ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತ ಅರಗ ಜ್ಞಾನೇಂದ್ರ ಅವರನ್ನ ಬೆಂಬಲಿಗರು ಸಂಭ್ರಮಾಚರಣೆಯಲ್ಲಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆ ಉಡುಪಿಯಲ್ಲಿ ಅವರು ನೂತನವಾಗಿ ಅಂದ್ರೆ ಫಸ್ಟ್ ಟೈಮ್ ಮಂತ್ರಿಯಾಗಿ ಆಯ್ಕೆಯಾಗಿರುವಂತ ಸುನಿಲ್ ಕುಮಾರ್ ಅವರನ್ನ ಅವರ ಬೆಂಬಲಿಗರು ಅಭಿಮಾನಿಗಳು ಅದ್ಧೂರಿಯಾಗಿ ಸ್ವಾಗತ ಮಾಡಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಇದು ನೋಡಿ, ಬೊಮ್ಮಾಯಿಯವರು ಮಧ್ಯಾಹ್ನ ಅಧಿಕೃತ ಆದೇಶ ಹೊರಡಿಸಿದ್ರು, ಕೊರೋನಾ ಜಾಸ್ತಿ ಆಗ್ತಿದೆ, ಜನಸಾಮಾನ್ಯರು ಎಲ್ಲರೂ ಫಾಲೋ ಮಾಡಬೇಕು ರೂಲ್ಸ್ ಅಂತೆಲ್ಲ ಹೇಳಿದ್ರು. ಯಾರೇ ರೂಲ್ಸ್ ಬ್ರೇಕ್ ಮಾಡಿದ್ರು ಕಠಿಣ ಕ್ರಮ ಅಂತ ಹೇಳಿದ್ರು. ಆದ್ರೆ ಖುದ್ದಾಗಿ ಮುಖ್ಯಮಂತ್ರಿಗಳು ತುಮಕೂರಿಗೆ ಸಂಜೆ ವೇಳೆಯಲ್ಲಿ ವಿಸಿಟ್ ಮಾಡಿದಾಗ ಏನಾಯ್ತು? ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮಾಯ ಆಯ್ತು, ಕೆಲವರು ಮಾಸ್ಕ್ ಹಾಕಿಲ್ಲ, ಕೆಲವರು ಅವರಿಗೆ ವೆಲ್ಕಮ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ರು. ಕರ್ನಾಟಕದಲ್ಲಿ ಅದರಲ್ಲೂ ಕರಾವಳಿ ಭಾಗದಲ್ಲಿ ಉಗ್ರ ಜಾಲ ವಿಸ್ತರಣೆ ಆಗ್ತಿದೆ ಅನ್ಸುತ್ತೆ. ನಿನ್ನೆ ಇವತ್ತು ಎರಡು ದಿನ ಎನ್ಐಎ ನಡೆಸಿದ ದಾಳಿಯಲ್ಲಿ ಶಂಕಿತರು ಉಗ್ರ ಸಂಘಟನೆ ನಂಟಿದ್ದ 4 ಜನರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಕ್ರಮವಾಗಿ ನೆಲೆಸಿದ್ದ 38 ಶ್ರೀಲಂಕಾ ಪ್ರಜೆಗಳನ್ನು ಜೈಲಿಗೆ ಹಾಕಿದ್ದು ಮಾಜಿ ಶಾಸಕನ ಇಡೀ ಕುಟುಂಬಕ್ಕೆ ನಂಟಿತ್ತ ಅನ್ನೋ ಅನುಮಾನನೂ ಇದೆ. ರಾಜ್ಯದಲ್ಲಿ ಹೆಮ್ಮರವಾಗಿದೆಯಾ ಉಗ್ರ ಜಾಲ? 4 ಶಂಕಿತ ಉಗ್ರರು ಎನ್ಐಎ ಕಸ್ಟಡಿಗೆ.
ಕಾಂಗ್ರೆಸ್ ಪಕ್ಷ ಮಾಜಿ ಶಾಸಕ ಉಲ್ಲಾಳ ಕ್ಷೇತ್ರದಲ್ಲಿ ಎಂಎಲ್ಎ ಆಗಿದ್ದ ದಿವಂಗತ ಇದಿನೊಬ್ಬ ಕುಟುಂಬಕ್ಕೆ ಉಗ್ರ ಸಂಘಟನೆಗಳ ಜೊತೆ ನಂಟಿರೋದು ಬಹಿರಂಗವಾಗಿದೆ. ನಿನ್ನೆ ಇದಿನೊಬ್ಬ ಪುತ್ರ ಬಿಎಂ ಬಾಷಾರ ಉಳ್ಳಾಲ ಮಾಸ್ತಿಕಟ್ಟೆ ಮನೆ ಮೇಲೆ ದಾಳಿ ಮಾಡಿ ಇದಿನೊಬ್ಬ ಮೊಮ್ಮಗ ಅಮರ್ನನ್ನ ಎನ್ಐಎ ವಶಕ್ಕೆ ಪಡೆದಿತ್ತು. ಆದ್ರೆ ಇವತ್ತು ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿದೆ. ಅದೇ ಇದಿನೊಬ್ಬ ಕುಟುಂಬಕ್ಕೆ ಐಸಿಸ್ ಉಗ್ರ ನಂಟಿದೆ ಅನ್ನೋದು. ಕಾಂಗ್ರೆಸ್ ಮಾಜಿ ಶಾಸಕ ದಿವಂಗತ ಇದಿನೊಬ್ಬ ಪುತ್ರ ಇಸ್ಮಾಯಿಲ್ ಮೊಮ್ಮಗಳು ಅಜ್ಮಲ್ಗೆ ಐಸಿಸ್ ಉಗ್ರ ನಂಟಿದೆ. ಇದಿನೊಬ್ಬ ಪುತ್ರ ಇಸ್ಮಾಯಿಲ್ ಮೊಮ್ಮಗಳ ಪತಿ ಸಿಯಾಜ್ಗೂ ಐಸಿಸ್ ನಂಟಿದೆ. 3 ವರ್ಷಗಳ ಹಿಂದೆಗೆ ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆ ಸೇರಿರುವ ಬಗ್ಗೆ ಎನ್ಐಎಗೆ ಖಚಿತ ಮಾಹಿತಿ ಕಲೆ ಹಾಕಿತು. ಈಗ ಇದಿನೊಬ್ಬ ಮರಿಮೊಮ್ಮಗಳು ಅಳಿಯನ ಸಂಪರ್ಕದಲ್ಲಿ ಇದಿನೊಬ್ಬ ಮೊಮ್ಮಗ ಅಮರ್ ಕೂಡ ಇರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಿನ್ನೆ ಎನ್ಐಎನಿಂದ ಇದಿನೊಬ್ಬ ಪುತ್ರ ಇಸ್ಮಾಯಿಲ್ ಬಾಷಾ ಮಗ ಅಮರ್ನನ್ನ ವಶಕ್ಕೆ ಪಡೆದಿದೆ. ಕಾಶ್ಮೀರ ಉಗ್ರ ಸಂಘಟನೆಗಳಿಗೆ ಹಣ ಪೂರೈಸುತ್ತಿದ್ದ ಬಗ್ಗೆ, ಅಮರ್ ಖಾತೆಯಲ್ಲಿ ಐಸಿಸ್ಗೆ ಹಣ ಪೂರೈಕೆ ಮಾಡಿದ ಬಗ್ಗೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ಇವತ್ತು ಉತ್ತರ ಕನ್ನಡದಲ್ಲಿ ಭಟ್ಕಳದಲ್ಲಿ ಎನ್ಐಎ ದಾಳಿ, 3 ಶಂಕಿತ ಉಗ್ರರ ವಶಕ್ಕೆ ಪಡೆದು ತೀವ್ರ ವಿಚಾರಣೆ. ಹೌದು, ನಿನ್ನೆ ಮಂಗಳೂರಿನ ಉಲ್ಲಾಳದಲ್ಲಿ ದಾಳಿ ಮುಗಿಸಿದ್ದ ಎನ್ಐಎ ರಾತ್ರೋರಾತ್ರಿ ಉತ್ತರ ಕನ್ನಡದ ಭಟ್ಕಳದಲ್ಲೂ ದಾಳಿ ಮಾಡಿದೆ. ಎನ್ಐಎ ಅಧಿಕಾರಿಗಳೇ ನೀಡಿರುವ ಮಾಹಿತಿ ಪ್ರಕಾರ ಭಟ್ಕಳದಲ್ಲಿ ಇವತ್ತು 3 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಬೆಂಗಳೂರಿನ ಶಂಕರ್ ವೆಂಕಟೇಶ್ ಪೆರುಮಾಳ್ ಅನ್ನೋರನ್ನ ಬಂಧಿಸಿದ್ದ ಎನ್ಐಎ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಉಮರ್ ಸ್ಟ್ರೀಟ್ ತೆಂಗಿನಗುಂಡಿ ಸಾಗರ ರಸ್ತೆಯಲ್ಲಿದ್ದ ಶಂಕಿತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದೆ. ಒಂದು, ಸಾಮಾಜಿಕ ಜಾಲತಾಣಗಳಲ್ಲಿ ಜಿಹಾದಿಗೆ ಬೆಂಬಲಿಸುವುದು. 2, ಯುವಕರ ವೀಕ್ನೆಸ್ಗಳನ್ನು ಪತ್ತೆ ಮಾಡಿ ನೆರವಾಗುವುದು. 3, ಐಸಿಸ್ ಉಗ್ರ ಸಂಘಟನೆಗೆ ಸೇರಲು ಪ್ರಚೋದಿಸುವುದು. 4, ಐಸಿಸ್ನಲ್ಲಿ ಉಗ್ರ ತರಬೇತಿ ಕೊಡಿಸಿ ದಾಳಿ ನಡೆಸುವುದು. 5, ಗಣ್ಯರನ್ನೇ ಟಾರ್ಗೆಟ್ ಮಾಡಿ ಅವರ ಹತ್ಯೆ ನಡೆಸುವುದು. 6, ಇತರೆ ಉಗ್ರ ಸಂಘಟನೆಗಳಿಗೆ ಹಣಕಾಸು ಪೂರೈಸುವುದು. ಇದಿಷ್ಟು ಮಾಹಿತಿ ಆಧರಿಸಿ ಕೆಲವು ದಾಖಲೆಗಳನ್ನು ಸಂಗ್ರಹಿಸಿದ್ದ ಎನ್ಐಎ ಟೀಮ್ ನಿನ್ನೆಯಿಂದ ಶಂಕಿತರ ಭೇಟಿ ಆರಂಭಿಸಿದೆ. ನಿನ್ನೆಯಿಂದ ಈ ಭಾಗದಲ್ಲಿ ಏನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ನಡೀತಿದೆ, ಆ ಹಿನ್ನೆಲೆಯಲ್ಲಿ ಕೆಲವರನ್ನ ವಿಚಾರಣೆಗೋಸ್ಕರ ತಗೊಂಡಿದ್ದಾರೆ ಎನ್ನುವಂತ ಸುದ್ದಿಗಳೇನು ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾದಂತಹ ಒತ್ತಾಯ ಬಂದಿರುವಂತದ್ದು ಸರಿ ಇದೆ. ಮಾನ್ಯ ಲೋಕಸಭಾ ಸದಸ್ಯರ ಜೊತೆಗೆ ಅದನ್ನು ಮಾತುಕತೆಯನ್ನು ಮಾಡಿ ಇಲ್ಲಿ ಶಾಶ್ವತವಾದಂತಹ ಎನ್ಐಎ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಳುವುದು ಅನ್ನೋದನ್ನ ಸಂಸದರ ಜೊತೆಗೆ ಮಾತಾಡ್ಕೊಂಡು ತೀರ್ಮಾನ ಮಾಡ್ತೇವೆ. ಮಂಗಳೂರಿನಲ್ಲಿದ್ದ ಶ್ರೀಲಂಕಾದ 38 ಜನ ಬೆಂಗಳೂರು ಜೈಲಿಗೆ, ಎಲ್ಟಿಟಿ ಉಗ್ರ ಸಂಘಟನೆ ಜೊತೆ ನಂಟಿದ್ದವರ ವಿಚಾರಣೆ. ಅಧಿಕೃತ ದಾಖಲೆ ಇಲ್ಲದೆ ಮಂಗಳೂರಿನಲ್ಲಿ ವಾಸ್ತವ್ಯವಿದ್ದ 38 ಮಂದಿ ಶ್ರೀಲಂಕಾ ಪ್ರಜೆಗಳನ್ನ ಮಂಗಳೂರಿನಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಸ್ಥಳಾಂತರಿಸಲಾಗಿದೆ. ಕಳೆದ ತಿಂಗಳು ಮಂಗಳೂರಿನ ವಿವಿಧ ಕಡೆಗಳಲ್ಲಿ ಅಕ್ರಮ ವಾಸ್ತವ್ಯ ಹೊಂದಿದ್ದ ಆರೋಪದಲ್ಲಿ 38 ಮಂದಿ ಶ್ರೀಲಂಕಾ ಪ್ರಜೆಗಳನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ರು. ಅಕ್ರಮವಾಗಿ ಮಂಗಳೂರು ಮೂಲಕ ವಿದೇಶಗಳಿಗೆ ತೆರಳಲು ಸಜ್ಜಾಗಿದ್ರು. ಇದರಲ್ಲಿ ಒಬ್ಬರಿಗೆ ಎಲ್ಟಿಟಿಯ ಉಗ್ರ ಸಂಘಟನೆಗೆ ಶಸ್ತ್ರಾಸ್ತ್ರ ಪೂರೈಸುತ್ತಿದ್ದ. ಎನ್ಐಎ ಅಧಿಕಾರಿಗಳು ವಿಚಾರಣೆ ಮಾಡಿ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಸದ್ಯಲ್ಲದೆ ಉಗ್ರರ ಜಾಲ ವಿಸ್ತರಣೆ ಆಗ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಮ್ಗೆ ಇದುವರೆಗೂ ಖಾತೆ ಹಂಚಿಕೆ ಆಗಿಲ್ಲ. ಮಂತ್ರಿಗಳಾಗಿ 3 ದಿನ ಕಳೆದರೂ ಖಾತೆಗಾಗಿ ಕಿತಾಪತಿ ನಡೀತಾನೆ ಇದೆ. ಪ್ರಬಲ ಖಾತೆಗಳಿಗಾಗೇ ಬೊಮ್ಮಾಯಿ ಬೆನ್ನತ್ತಿದ ಕೆಲವು ಸಚಿವರು ಯಶಸ್ವಿಯಾದರೆ ಇನ್ನು ಕೆಲವರು ಸಿಎಂ ಕೊಟ್ಟ ಖಾತೆ ವಿರುದ್ಧವೇ ಹರಿಹಾಯ್ತಾ ಇದ್ದಾರೆ. ಅಳದು ತೂಗಿ ಸಚಿವರಿಗೆ ಸಿಎಂ ಬೊಮ್ಮಾಯಿ ಖಾತೆ ಹಂಚಿಕೆ ಪಟ್ಟಿ ಫೈನಲ್ ಮಾಡಿದ್ದು ಹೈಕಮಾಂಡ್ಗೆ ಅಂತ ಕಳಿಸಿದ್ದಾರೆ. ದೆಹಲಿಯಿಂದ ಜೆಪಿ ನಡ್ಡಾ, ಅಮಿತ್ ಶಾ ಅವರು ಪಟ್ಟಿಗೆ ಸೀಲ್ ಹಾಕಿದ ಮೇಲೆ ರಾಜ್ಯಪಾಲರಿಗೆ ಸಿಎಂ ಪಟ್ಟಿಯನ್ನ ಕಳಿಸ್ತಾರೆ. ನ್ಯೂಸ್ 18ಗೆ ಸಿಎಂ ಫೈನಲ್ ಮಾಡಿರುವಂತಹ ಖಾತೆ ಹಂಚಿಕೆ ಮಾಹಿತಿ ಸಿಕ್ಕಿದೆ. ಆದ್ರೆ ಯಾವ್ಯಾವ ಸಚಿವರು ಮತ್ತೆ ಖಾತೆಗಾಗಿ ಕಿತಾಪತಿ ಮಾಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಈ ದಿನ ಭಾರಿ ಪೈಪೋಟಿ ಕೊಟ್ಟಿದೆ. 65 ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ಸ್ಪರ್ಧೆಯ ಸೆಮಿಫೈನಲ್ನಲ್ಲಿ ಭಜರಂಗ್ ಪೂನಿಯಾ ಸೋಲನ ಕಂಡಿದ್ದಾರೆ. ಕಂಚಿನ ಪದಕಕ್ಕೆ ಪೈಪೋಟಿ ನಡೆಸಬೇಕಾಗಿದೆ. ಇನ್ನು ಭಾರತೀಯ ಮಹಿಳಾ ಹಾಕಿ ಟೀಮ್ 3-4 ಅಂತರದಲ್ಲಿ ಗ್ರೇಟ್ ಬ್ರಿಟನ್ ವಿರುದ್ಧ ಸೋಲನ್ನಪ್ಪುವ ಮೂಲಕ ಕಂಚಿನ ಪದಕದ ಅವಕಾಶವನ್ನೂ ಕೈಚೆಲ್ಲಿದೆ. ಆದರೆ ಉತ್ತಮ ಆಟದ ಪೈಪೋಟಿ ಮೂಲಕ ಭಾರತೀಯರ ಮನಗೆದ್ದಿದ್ದಾರೆ.
ಇನ್ನು ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್ ಸಿಲ್ವರ್ ಮೆಡಲ್ ಪಡೆಯುವ ಸಾಧ್ಯತೆ ಇದೆ. ಜಾವೆಲಿನ್ ಆಟಗಾರ ನೀರಜ್ ಚೋಪ್ರಾ ಪದಕ ಗೆಲ್ಲುವ ಮೊದಲ ಆಟಗಾರನಾಗೋ ಸನಿಹದಲ್ಲಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ಪಡೆ ಪದಕ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇದ್ರೂ ಪ್ರಧಾನಿ ನರೇಂದ್ರ ಮೋದಿ ಕರೆ ಮಾಡಿ ಮಾತನಾಡಿ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಪದಕ ಸಿಗದಿದ್ರೂ ನಿಮ್ಮ ಸಾಧನೆ ಅತ್ಯುತ್ತಮ ಅಂತ ಬೆನ್ನನ್ನು ತಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲೋಟ್. ಆಪನೆ ಇತ್ನಾ ಎನ್ಕರೇಜ್ ಕಿಯಾ ಹಮಾರಿ ಟೀಮ್ ಕೋ, ಸೋ ಥ್ಯಾಂಕ್ ಯು ಸೋ ಮಚ್. ನಿರಾಶ್ ಬಿಲ್ಕುಲ್ ನಹೀಂ ಹೋನಾ ಹೈ. ಅಚ್ಛಾ ಮೈಂ ದೇಖ್ ರಹಾ ಥಾ ನವನೀತ್ ಕಿ ಆಂಖ್ ಪರ್ ಕುಛ್ ಚೋಟ್ ಆಯಿ ಹೈ. हाँ जी, कल उसको चोट आई थी, उसको चार स्टिचेस लगे हैं. तो मतलब सुधी नोड़ना ब्रेक आद मना. वेलकम बैक. इतरे प्रमुख सुधी नोड़ना एक्सप्रेस 18 नली. ಭಾರತ ಮತ್ತು ಚೀನಾ ಸೇನೆಗಳು ಪೂರ್ವ ಲಡಾಖ್ನ ಗೋಗ್ರಾದಿಂದ ವಾಪಸ್ ಆಗಿವೆ. ಸುಮಾರು 15 ತಿಂಗಳ ಮುಖಾಮುಖಿ ನಂತರ ಹಿಂದೆ ಸರಿಯುವ ನಿರ್ಧಾರ ಮಾಡಿವೆ. ಮೊದಲಿನ ಪರಿಸ್ಥಿತಿ ಮರುಸ್ಥಾಪಿಸುವ ಬಗ್ಗೆ ಭಾರತೀಯ ಸೇನೆ ವಿಶ್ವಾಸ ವ್ಯಕ್ತಪಡಿಸಿದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಮೊಬೈಲ್ ಲೂಟಿ ಕೋಲಾರ ಜಿಲ್ಲೆ ಮುಳುಬಾಗಿಲಿನ ದೇವರಾಯ ಸಮುದ್ರದ ಬಳಿಯಲ್ಲಿ ಕಂಟೈನರ್ ಅಡ್ಡಗಟ್ಟಿ ದರೋಡೆ. 6.39 ಕೋಟಿ ಮೌಲ್ಯದ ಎಂಐ ಮೊಬೈಲ್ ದೋಚಿದ 6 ಮಂದಿ ದರೋಡೆಕೋರರು. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಹೋರಾಟ. ದೆಹಲಿಯ ಜಂತರ್ ಮಂತರ್ ಹೋರಾಟದಲ್ಲಿ ವಿಪಕ್ಷ ನಾಯಕರು ಭಾಗಿ. 14 ವಿರೋಧ ಪಕ್ಷಗಳ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಹಾಜರ್. ನಮಸ್ಕಾರ ಮುಖ್ಯಮಂತ್ರಿಯವರೇ, ಮಸಾಲ ದೋಸೆ ಬೊಂಬಾಟ್. ಕರ್ನಾಟಕದ ಮಸಾಲ ದೋಸೆಗೆ ಬ್ರಿಟಿಷ್ ಹೈ ಕಮಿಷನರ್ ಶಹಬಾಸ್ ಗಿರಿ. ಟ್ವಿಟರ್ನಲ್ಲೂ ಕನ್ನಡ ಭಾಷೆಯಲ್ಲಿಯೇ ಟ್ವೀಟ್ ಮಾಡಿ ಸಂತಸ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಹೆಸರು ಬದಲಾವಣೆ. ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರು ನಾಮಕರಣ. ಹಾಕಿ ಮಾಂತ್ರಿಕನಿಗೆ ಕೇಂದ್ರ ಸರ್ಕಾರದಿಂದ ಗೌರವ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.